अरे बा तपस्या बाबा हेलो निन रूम हेगिदे चेन्नागिदे एल्ला सरियागिदे ताने बाबा निंगे तोर्स्तीनि बा ई किटकियिंद ओळ्ळे गाळि ओळगडे बरुत्ते मत्ते बेळगिन सूर्यन किरण ई कोणे ओळगडे बरुत्ते चेन्नागिदे ताने हूं अत्ते आद्रे इदर आवश्यकते ईगे निंतु ನನಗೆ ನಿಮ್ಮ ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು ಅತ್ತೆ ನನ್ನ ಆಶೀರ್ವಾದ ಯಾವಾಗಲೂ ನಿಮಗೆ ಇರುತ್ತಮ್ಮ ಸರಿ ನೀನು ವಿಶ್ರಾಂತಿ ತಗೋ ನಾನು ಬರ್ತೀನಿ ಚೆನ್ನಾಗಿರು ಚೆನ್ನಾಗಿರು हेलो अच्छी नान तपू मातार्तिरदु अच्छी थैंक यू सो मच निम्म उपाय अंतु केलसक बंतु रामनिच्चे अंद्रे नानु निनगोस्कर बैडगी मने और बागल तेगस्तेनु नीवु अल्ला मते अत्तेनु अल्ला नान बैडगी कुटुंबदल्लि इरोदक्क जाग माड्कोट्टिद्दु अंद्रे अदु इच्छा मात्र ತನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿಕೊಳ್ಳಕ್ಕೆ ತುಂಬಾ ಆಸೆ ಇದೆ ಅಂತ ಆಯ್ತ ಹುಡುಗಿಗೆ ಪ್ರತಿ ಸಲ ಆಡೋ ಹಾಗೆ ನಾಟಕ ಆಡಿದ್ಲು ಅವಳನ್ನ ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕಲ್ಲ ಅಜ್ಜಿ ಆ ವಿಷಯ ಬಿಡಿ ಈಗ ನಾನಂತೂ ಈ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ಆ ಟಪ್ಪು ಪುಟ್ಟ ನಾನು ಫೋನ್ ಇಡ್ತೀನಿ ಜೋಗಿ ಮತ್ತೆ ದಿವ್ಯಾ ಬಂದ್ರು ಅನ್ಸುತ್ತೆ ಹಾ ಓಕೆ ಓಕೆ ಬೈ वंशद कुड़ी ना हितकोड़ो ताई गे निद्दे बर्तदे नानी का मलकुंतनी नान तपस्या सामान कारल इड़स्तीनी बेलेगे कलस पे कला सरी संस्कार अंत हेळोदु संस्कार अन्नोदु दोड्ड मनेयल्लि बेळियोद्रिंदनो यार आश्रयदल्लि इरोद्रिंदनो अल्ल रक्तदल्लि इरुत्ते दामिनी नीनु नन्नन्न क्षमिसिबिडु इवत्तु सुमति अवरु एनेल्ल माताड्ता इद्रु नानु सुम्मने केळिसिकोबेकायितु नानु एनु माताडोकागलिल्ल समाज एनु माताडुत्तो अदन्ने सुमति और हेली रोदो अदरल बेचार माड़कोला तेनी थे और हेली तो नीचा ताने बेबी माँ सावकार मने उड़ो मत इच्छा नानी इच्छा मत्य तपस्य मध्य यावत तो बेदा माड़ी ला दामिनी ಇಬ್ರಲ್ಲೂ ನನ್ನ ಸಂಸ್ಕಾರ ಇದೆ ಅವರಿಬ್ರು ನನ್ನ ಮಕ್ಕಳು ಅವರಿಬ್ರು ಮಧ್ಯೆ ನಾನು ಭೇದ ಭಾವ ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತಿದ್ಯಾ ದಾಮಿನಿ ಬ್ಯಾಡ್ಗಿ ಮನೆಯವರ ಮುಂದೆ ನಾನು ಏನು ಮಾತಾಡದೇ ಇದ್ದದ ಕಾರಣ ಅದು ಇಚ್ಛೆ ಅತ್ತೆ ಮನೆ ಅಂತ ಒಂದು ಹೆಣ್ಣಿನ ಅಪ್ಪ ಯಾವತ್ತೂ ಇದ್ರು ಮಾತಾಡೋದಿಕ್ಕಾಗಲ್ಲ ಅವನು ಯಾವತ್ತಿದ್ರು ತಲೆ ತಗ್ಸಿ
ಅವ್ರು ಹೇಳಿದನ್ನ ಕೇಳಿಸ್ಕೋಬೇಕು ಅಷ್ಟೇ. ಅದೇ ಜಗತ್ತಿನ ನಿಯಮ. ನಾನು ಅಲ್ಲಿ ಏನಾದರೂ ಮಾತಾಡೋದಿಕ್ಕೆ ಹೋಗಿದ್ದಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡ್ತಿತ್ತು. ಅರ್ಥ ಆಯ್ತು ಅಣ್ಣವರೇ. ಆದ್ರೆ ಏನ್ ಮಾಡೋದು, ನಾನ್ ತಾಯಿ. ಸುಮತಿ ಅವ್ರ ಇಚ್ಛಳನ್ನ ವೀರ್ನ ಹೆಂಡತಿ ಅಂತ ಇವತ್ತಿಗೂ ಒಪ್ಕೊಂಡಿಲ್ಲ. ಇದನ್ನ ಯೋಚಿಸಿದ್ರೆ ಚಿಂತೆ ಆಗತ್ತೆ ಅಲ್ವಾ? ಎಲ್ರೂ ನಿಮ್ಮಷ್ಟು ಒಳ್ಳೆಯವ್ರು ಇರಲ್ಲ ಅಣ್ಣವ್ರೆ. ನಿಮ್ ತರ ಯೋಚಿಸೋದು ಇಲ್ಲ. ತುಂಬಾ ಜನ ಮನುಷ್ಯನ ಬೆಲೆನ ಅವ್ರ ಸಂಸ್ಕಾರ ನೋಡಿ ಅಳಿಯೋದಿಲ್ಲ. ಅವ್ರ ಕುಲ ಯಾವುದು, ಜಾತಿ ಯಾವುದು, ಮನೆತನ ಯಾವುದು, ಇದನ್ನ ನೋಡಿ ಅಳಿತಾರೆ. ನೀನ್ ಚಿಂತೆ ಮಾಡಬೇಡ ದಾಮಿನಿ. ಇಚ್ಛಾ ಸುಮತಿಯವ್ರ ಮನಸ್ಸನ್ನ ಗೆದ್ದೇ ಗೆಲ್ತಾಳೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ತಪಸ್ಸಿಯ ನನಗೆ ಮಾತು ಕೊಟ್ಟಿದ್ದಾಳೆ. ಸುಮತಿಯವರು ವೀರ್ ಮತ್ತೆ ಇಚ್ಛಾ ಮದುವೆನ ಒಪ್ಕೊಳ್ಳೋದ್ರಲ್ಲಿ ಅವಳು ಅಡ್ಡಿ ಬರಲ್ಲ ಅಂತ. ನನಗೆ ನನ್ನ ಇಬ್ರು ಮಕ್ಕಳು ಮೇಲೂ ಸಂಪೂರ್ಣ ವಿಶ್ವಾಸ ಇದೆ. ಅವರಿಬ್ರು ಸೇರಿ ಸುಮತಿಯವರನ್ನ ಒಪ್ಪಿಸ್ತಾರೆ ಅಂತ ಖಂಡಿತ ಒಪ್ಪಿಸ್ತಾರೆ. ವೀರ್ ಮಗುಗೆ ತಾಯಿ ಆಗ್ತಾ ಇದ್ದಾಳೆ. ತಪಸ್ಸ್ಯ ನಿಮ್ಮ ಮಗುವಿಗೆ ತಾಯಿ ಆಗ್ತಿದ್ದಾಳೆ. ಸ್ವಲ್ಪ ಸಂತೋಷ ಕಾಣಿಸ್ತಾ ಇದೆ, ಅದು ಸಹಿಸ್ಕೊಳ್ಳಕ್ಕಾಗಲ್ವಾ ನಿನ್ಗೆ? ಅವ್ವ, ನಾನು ಹೇಳಿದ್ದು ನಿಮ್ಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ನಾನು ಹೇಳಿದ್ದು ತಪಸ್ಸ್ಯ ಈ ಮನೆಗೆ ಬಂದ್ರೆ ನಾವಿಬ್ರು ಈ ಮನೇಲಿ ಇರಲ್ಲ ಅಂತ. ನಾನು ನಿರ್ಧಾರ ಮಾಡಿದೀನಿ. ನನ್ನ ನಿರ್ಧಾರದಿಂದ ಯಾರಿಗಾದ್ರೂ ತೊಂದರೆ ಆಗತ್ತೆ ಅನ್ನೋದಾದ್ರೆ ಅವ್ರಿಲ್ಲಿಂದ ಹೋಗ್ಬೋದು.